ಅಗ್ರಿಕಲ್ಚರ್ ಅಂದರೆ ವ್ಯವಸಾಯವನ್ನು ಮಾಡೋದರಲ್ಲಿ ಶ್ರಮಿ ವ್ಯವಸಾಯವನ್ನು ಮಾಡೋದರಲ್ಲಿ ಪಾಲ್ಗೊಳ್ತಾರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಕೌಂಟ್ ಫಾರ್ ಎ ಮೇಜರ್ ಶೇರ್ ಆಫ್ ಏಷ್ಯಾಸ್ ಎಕ್ಸ್ಪೋರ್ಟ್ ಅಂದರೆ ಅಗ್ರಿಕಲ್ಚರ್ ವ್ಯವಸಾಯದ ಪ್ರಾಡಕ್ಟ್ಗಳನ್ನು ಏಷ್ಯಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಅಂತಂದರೆ ಕಳಿಸಿಕೊಡೋದಕ್ಕೆ ಹೌದಾ ರಫ್ತು ಮಾಡೋದಕ್ಕೆ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಹೊಂದಿದೆ

ಬಿಕಾಸ್ ಆಫ್ ಫರ್ಟೈಲ್ ಆಯಿಲ್ ಆ್ಯಂಡ್ ವಾಟರ್ ಸಪ್ಲೈ ತ್ರೂ ಇರಿಗೇಷನ್ ಅಂದರೆ ಈ ವ್ಯವಸಾಯವು ತುಂಬ ಜಾಸ್ತಿಯಾಗಿ ಹರಡ್ಕೊಂಡಿದೆ ಯಾಕಂತಂದರೆ ಇಲ್ಲಿರುವಂತಹ ಫಲವತ್ತಾದ ಭೂಮಿ ಮತ್ತು ನೀರಿನ ಒಂದು ನೀರಿನ ಒಂದು ಲಭ್ಯತೆ ಇನ್ ಮೆನಿ ಏಷ್ಯನ್ ಕಂಟ್ರೀಸ್ ಮೋಸ್ಟ್ ಆಫ್ ದ ಫಾರ್ಮರ್ಸ್ ಯೂಸ್ ಹ್ಯಾಂಡ್ ಟೂಲ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಕಲ್ಟಿವೇಶನ್ ಅಂತಂದರೆ ಏಷ್ಯಾದಲ್ಲಿ ಬರುವಂತಹ ಹಲವಾರು ದೇಶಗಳಲ್ಲಿ ಫಾರ್ಮರ್ಸ್ ಅಂದರೆ ರೈತರು ಏನು ಮಾಡ್ತಾರೆ ಕೈಯಿಂದ ಬಳಸುವಂತಹ ಟೂಲ್ಸ್ಗಳನ್ನು ಮತ್ತು ಟೂಲ್ಸ್ಗಳನ್ನು ಅಂತಂದರೆ ವಸ್ತುಗಳನ್ನು ಮತ್ತು ಅನಿಮಲ್ಸ್ನ ಅಂದರೆ ಪ್ರಾಣಿಗಳನ್ನು ಕಲ್ಟಿವೇಶನ್ ಅಂದರೆ ಬೇಸಾಯಕ್ಕೋಸ್ಕರ ಬಳಸ್ತಾರೆ ದೆ ಫ್ಲೋ ದೆ ಫಾಲೋ ದ ಇಂಟೆನ್ಸಿವ್ ಫಾರ್ಮಿಂಗ್ ಅದರ್ ಟೈಪ್ಸ್ ಆಫ್ ಫಾರ್ಮಿಂಗ್ ಆರ್ ಆಲ್ಸೋ ಇನ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಅಂದರೆ ಇಲ್ಲಿ ಮೊದಲಿಂದನೂ ಬಂದಿರುವಂತಹ ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಯನ್ನು ಇವರು ಬಳಸ್ತಾರೆ ಅಷ್ಟೇ ಅಲ್ಲದೆ ಬೇರೆ ರೀತಿಯಾದಂತಹ ವ್ಯವಸಾಯವನ್ನು ಸಹ ಬಳಸೋದಕ್ಕೆ ಇಲ್ಲಿ ಪ್ರಾಕ್ಟೀಸನ್ನು ಅಂದರೆ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಇರಿಗೇಷನ್ ಫಾರ್ಮಿಂಗ್ ಡ್ರೈ ಫಾರ್ಮಿಂಗ್ ಪ್ಲ್ಯಾಂಟೇಷನ್ ಫಾರ್ಮಿಂಗ್ ಮಿಕ್ಸ್ಡ್ ಫಾರ್ಮಿಂಗ್ ಶಿಫ್ಟಿಂಗ್ ಫಾರ್ಮಿಂಗ್ ಎಕ್ಸೆಟ್ರಾ ಅಂತಂದರೆ ನೀರಾವರಿ ಪದ್ಧತಿ ಮತ್ತು ಬೇಸಾಯ ಪದ್ಧತಿ ಒಣ ಬೇಸಾಯ ಪದ್ಧತಿ ಆಮೇಲೆ ಪ್ಲ್ಯಾಂಟೇಷನ್ ಅಂದರೆ ಸಸಿಗಳನ್ನು ನೆಟ್ಟುಬಿಟ್ಟು ಅದಕ್ಕೆ ನರ್ಸರಿ ರೀತಿಯಲ್ಲಿ ಒಂದು ವ್ಯವಸಾಯನ ಮಾಡೋದು ಮಿಕ್ಸ್ಡ್ ಫಾರ್ಮಿಂಗ್ ಅಂದರೆ ಒಂದು ಬೆಳೆ ಹಾಕಿಬಿಟ್ಟು ಅದರಲ್ಲಿ ಒಂದು ಭೂಮಿನಲ್ಲಿ ಬೇರೆ ಬೇರೆ ರೀತಿ ಬೆಳೆಗಳನ್ನು ಬೆಳೆಸುವಂಥದ್ದು ಉದಾಹರಣೆಗೆ ಒಂದು ಇವಾಗ ನಾವು ಏನಾಗಿರ್ತೀವಿ ಅನ್ಕೊಳ್ರಿ ಇವಾಗ ಬಾಳೆ ತೋಟ ಇದೆ ಅಂತ ಅನ್ಕೊಳ್ರಿ ಬಾಳೆ ತೋಟ ಇದ್ದರೆ ಅದ್ರ ಪಕ್ಕದಲ್ಲಿ ಕೆಳಗಡೆ ಜಾಗ ಇರುತ್ತಲ್ಲ ಅದರಲ್ಲಿ ಅದ್ರ ಕೆಳಗಡೆ ಟೊಮೊಟೊ ಆಗಿರ್ಬೋದು ಅಥವಾ ಮೆಣ್ಸಿನ್ಕಾಯಿ ಆಗಿರ್ಬೋದು ಸಾರಿ ಮೆಣಸಿನ್ಕಾಯಿ ಬರೋಲ್ಲ ಟೊಮೊಟೊ ಆಮೇಲೆ ಸೊತೆಕಾಯಿ ಹೀರೆಕಾಯಿ ಈ ರೀತಿ ಬೇರೆ ಬೇರೆ ವೆಜಿಟೇಬಲ್ಸ್ಗಳನ್ನು ಬಳಸಿ ಬಳಸೋದಕ್ಕೆ ಅಂದರೆ ಒಂದು ಬೆಳೆ ಜೊತೆಗೆ ಇನ್ನೊಂದು ಬೆಳೆಯನ್ನು ಬಳಸೋದಕ್ಕೆ ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳಿ ಕರಿತೀವಿ ಶಿಫ್ಟಿಂಗ್ ಫಾರ್ಮಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ ವ್ಯವಸಾಯ ಬೇರೆ ಪ್ರದೇಶದಲ್ಲಿ ಬೆಳೆದಂತಹ ಪದ ಬೆಳೆಗಳನ್ನು ನಮ್ಮ ಭಾಗಗಳದ ಬೆಳೆ ನಮ್ಮ ಭಾಗದಲ್ಲಿ ಸಹ ಬೆಳೆಯುವಂಥ ಒಂದು ಪದ್ಧತಿ ಇನ್ನು ಮೊದಲಾದವು ಇನ್ ರೀಸೆಂಟ್ ಇಯರ್ಸ್ ಮಾಡರ್ನ್ ಇಂಪ್ಲಿಮೆಂಟ್ಸ್ ಫರ್ಟಿಲೈಸರ್ಸ್ ಹೈ ಈಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ಎಕ್ಸೆಟ್ರಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತಹ ಹೊಸ ಹೊಸ ಪದ್ಧತಿಗಳನ್ನು ಅಂದರೆ ಟ್ಯಾಕ್ಟರ್ನ ಬಳಸೋದಾಗಿರ್ಬೋದು ಅಥವಾ ಭತ್ತವನ್ನು ಕೊಯ್ಯೋದಕ್ಕೋಸ್ಕರ ಬಳಸುವಂಥ ಮಷಿನ್ಗಳಾಗಿರ್ಬೋದು ಫರ್ಟಿಲೈಸರ್ಸ್ ಅಂದರೆ ಗೊಬ್ಬರಗಳನ್ನು ಹಾಕೋದು ಹಾಕೋದು ಇವೆಲ್ಲವುಗಳನ್ನು ಮತ್ತು ಹೈ ಹೀಡ್ ವೆರೈಟೀಸ್ ಅಂದರೆ ಹೆಚ್ಚಿನ ಒಂದು ಮಹತ್ವವುಳ್ಳಂತಹ ವಿಭಿನ್ನ ರೀತಿಯಾದಂತಹ ಸೀಡ್ಸ್ ಅಂದರೆ ಬೀಜಗಳನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹ್ಯಾವ್ ಬಿಕಮ್ ವೈಡ್ ಸ್ಪ್ರೆಡ್ ಇನ್ ಸಮ್ ಕಂಟ್ರೀಸ್ ಇದೆಲ್ಲವೂ ಸಹ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ತುಂಬ ಚಾಲ್ತಿಯಲ್ಲಿದೆ ಅಂತ ನಾವಿಲ್ಲಿ ಹೇಳ್ಬೋದು ಬಟ್ ಸ್ಟಿಲ್ ದೇರ್ ಆರ್ ಮೆನಿ ಕಂಟ್ರೀಸ್ ವಿಚ್ ಹ್ಯಾವ್ ಲೋ ಈಡ್ ಪರ್ ಪರ್ ಹೆಕ್ಟರ್ ಡ್ಯೂ ಟು ಮೆನಿ ರೀಸನ್ಸ್ ಅಂದರೆ ಇವಷ್ಟೇ ಅಲ್ಲದೆ ಇನ್ನೂ ಎಷ್ಟೋ ದೇಶಗಳಿವೆ ಕಡಿಮೆ ಒಂದು ಭೂಮಿಯನ್ನು ಹೊಂದಿದ್ದು ಅಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಅದಾ ಕ್ರಾಪ್ಸ್ ಅಂದರೆ ಬೆಳೆಗಳು ಯಾವ್ಯಾವ ಬೆಳೆಗಳ ಕಂಡು ಹೆಚ್ಚಾಗಿ ಕಂಡು ಬರ್ತವೆ ಅನ್ನೋದನ್ನು ನೋಡೋಣ ಎ ವೆರೈಟಿ ಆಫ್ ಕ್ರಾಪ್ಸ್ ಆರ್ ಗೋವನ್ ಇನ್ ಏಷ್ಯಾ ಅಂದರೆ ವಿವಿಧವಾದಂತಹ ಬೆಳೆಗಳನ್ನು ಇಲ್ಲಿ ಬೆಳೆ ಬೆಳೆಯಲಾಗುತ್ತೆ ಏಷ್ಯಾದಲ್ಲಿ ರೈಸ್ ಆ್ಯಂಡ್ ವೀಟ್ ಆರ್ ದ ಚೀಫ್ ಸ್ಟೇಪಲ್ ಫುಡ್ ಕ್ರಾಪ್ಸ್ ಅಂದರೆ ಏಷ್ಯಾದಲ್ಲಿ ಪ್ರಮುಖವಾದಂಥದ್ದು ಯಾವುದು ಅಂದರೆ ಅನ್ನ ಮತ್ತು ಗೋಧಿ ಅಕ್ಕಿ ಮತ್ತು ಗೋಧಿ ಇವುಗಳನ್ನು ಹೆಚ್ಚಾಗಿ ಬಳಸುವಂಥದ್ದು ಅಂದರೆ ಪ್ರಮುಖವಾದಂಥ ಬೆಳೆಗಳಾಗಿವೆ ಚೀನಾ ಆ್ಯಂಡ್ ಇಂಡಿಯಾ ಆರ್ ದ ಲೀಡಿಂಗ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸರ್ಸ್ ಆಫ್ ರೈಸ್ ಆ್ಯಂಡ್ ಟುಗೆದರ್ ಟುಗೆದರ್ ದೇ ಪ್ರೊಡ್ಯೂಸ್ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಆಫ್ ದ ವರ್ಲ್ಡ್ ರೈಸ್ ಅಂದರೆ ಇಲ್ಲಿ ನೋಡ್ರಿ ಚೀನಾ ಮತ್ತು ಭಾರತ ಏನಿದೆಯಲ್ಲ ಅದು ರೈಸನ್ನು ಅಂದರೆ ಭತ್ತವನ್ನು ಬೆಳೆಯೋದ್ರಲ್ಲಿ ಹೆಚ್ಚು ಪ್ರಮಾಣವನ್ನು ಹೊಂದಿದ್ದು ತೊಂಬತ್ತು ಪರ್ಸೆಂಟ್ ಭಾಗ ತೊಂಬತ್ತು ಪರ್ಸೆಂಟಷ್ಟು ರೈಸನ್ನು ಭಾರತ ಮತ್ತು ಚೀನಾದವರು ಬೆಳೀತಾರೆ ಜಪಾನ್ ಬಾಂಗ್ಲಾದೇಶ್ ಥೈಲ್ಯಾಂಡ್ ಆ್ಯಂಡ್ ಸೌತ್ ಈಸ್ಟರ್ನ್ ಏಷ್ಯನ್ ಕಂಟ್ರೀಸ್ ಆರ್ ಅದರ್ ಮೇಜರ್ ಪ್ರೊಡ್ಯೂಸರ್ಸ್ ಆಫ್ ರೈಸ್ ಅಂದರೆ ಇವಲ್ಲದೆ ಚೀನಾ ಮತ್ತು ಭಾರತ ಅಲ್ಲದೆ ಜಪಾನ್ ಬಾಂಗ್ಲಾದೇಶ್ ಥಾಯ್ಲ್ಯಾಂಡ್ ಆ್ಯಂಡ್ ಸೌತ್ ಈಸ್ಟ್ಯಾ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳು ಸಹ ರೈಸನ್ನು ಬೆಳೀತವೆ ಚೀನಾ ಇಂಡಿಯಾ ಪಾಕಿಸ್ತಾನ್ ಆ್ಯಂಡ್ ಏಷ್ಯನ್ ರಷ್ಯಾ ಆರ್ ದ ಲೀಡಿಂಗ್ ವೀಟ್ ಪ್ರೊಡಕ್ಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂದರೆ ಗೋಧಿಯನ್ನು ಬೆಳೆಯೋದ್ರಲ್ಲೂ ಸಹ ಚೀನಾ ಇಂಡಿಯಾ ಪಾಕಿಸ್ತಾನ್ ಮತ್ತು ರಷ್ಯಾಗಳು ಪ್ರಮುಖವಾದಂತಹ ಸ್ಥಾನವನ್ನು ಅಂದರೆ ಮುಂಚೂಣಿಯಲ್ಲಿದೆ ಲೀಡಿಂಗ್ ಅಂದರೆ ಮುಂಚೂಣಿಯಲ್ಲಿರುವಂತಹ ಒಂದು ದೇಶಗಳಾಗಿವೆ ಮೋಸ್ಟ್ ಆಫ್ ದ ವರ್ಲ್ಡ್ಸ್ ನ್ಯಾಚುರಲ್ ರಬ್ಬರ್ ಆ್ಯಂಡ್ ಟೀ ಕಮ್ ಫ್ರಮ್ ಏಷ್ಯಾ ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಟೀ ಮತ್ತು ರಬ್ಬರು ಟೀ ಮತ್ತು ರಬ್ಬರು ನಮ್ಮ ಏಷ್ಯಾದಲ್ಲೇ ಸಿಗುತ್ತೆ ಇಂಡೋನೇಷ್ಯಾ ಮಲೇಷ್ಯಾ ಆ್ಯಂಡ್ ಥೈಲ್ಯಾಂಡ್ ಆರ್ ದ ಟಾಪ್ ನ್ಯಾಚುರಲ್ ರಬ್ಬರ್ ಪ್ರೊಡ್ಯೂಸರ್ಸ್ ಅಂದರೆ ಇದಲ್ಲದೆ ನಮ್ಮ ಏಷ್ಯಾನಲ್ಲಿ ಸಿಗ್ತವೆ ಕರೆಕ್ಟು ರಬ್ಬರ್ ಮತ್ತು ಟೀ ಆದರೆ ಅದರಲ್ಲಿ ರಬ್ಬರ್ ಪ್ರಮುಖವಾಗಿ ಸಿಗುವಂಥ ಪ್ರದೇಶ ಯಾವುವು ಅಂತಂದರೆ ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಥಾಯ್ಲ್ಯಾಂಡ್ ಈ ಮೂರು ಭಾಗದಲ್ಲಿ ರಬ್ಬರನ್ನು ಹೆಚ್ಚಾಗಿ ಉತ್ಪಾದನೆಯನ್ನು ಮಾಡಲಾಗುತ್ತದೆ ದ ಲೀಡಿಂಗ್ ಟೀ ಪ್ರೊಡ್ಯೂಸಿಂಗ್ ಏರಿಯಾಸ್ ಆರ್ ಚೀನಾ ಇಂಡೋನೇಷ್ಯಾ ಇಂಡಿಯಾ ಮಲೇಷ್ಯಾ ಆ್ಯಂಡ್ ಥಾಯ್ಲ್ಯಾಂಡ್ ಅಂದರೆ ಈ ಯಾವುವು ಚೀನಾ ಇಂಡೋನೇಷ್ಯಾ ಇಂಡಿಯಾ ಮಲೇಷಿಯಾ ಮತ್ತು ಥೈಲ್ಯಾಂಡ್ ಈ ಮೂ ಈ ನಾಲ್ಕು ದೇಶಗಳು ಟೀಯನ್ನು ಉತ್ಪಾದನೆ ಅಂದರೆ ಟೀ ಎಲೆಗಳನ್ನು ಟೀ ಪ ಒಂದು ಎಲೆಯನ್ನು ಬೆಳೆಯುವಂಥದ್ರಲ್ಲಿ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಹೊಂದಿದವೆ ಇಲ್ಲಿ ನೀವು ನೋಡೋದಾದರೆ ಟೀ ಎಸ್ಟೇಟ್ ಹೋದರೆ ಟೀ ಎಸ್ಟೇಟ್ ಈ ರೀತಿ ಇರುತ್ತೆ ನಾವಿಲ್ಲಿ ಇಂಡಿಯಾನಲ್ಲಿ ನೋಡೋದಾದರೆ ನಮ್ಮ ಬಾಬಾ ಬುಡನ್ಗಿರಿ ಮಂಗಳೂರಿನಲ್ಲಿ ಬರುವಂತಹ ಬಾಬಾ ಬುಡನ್ಗಿರಿಯಲ್ಲಿ ಕಾಫಿ ಎಸ್ಟೇಟ್ ಮತ್ತು ಟೀ ಎಸ್ಟೇಟ್ಗಳನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ಕಾಫಿ ಎಸ್ಟೇಟ್ ಇದು ಕಾಫಿ ಬೀಜಗಳು ಇರ್ತವೆ ಹೌದಾ ಈ ಬೀಜಗಳನ್ನು ಒಣಗಿಸ್ಬಿಟ್ಟು ಅವುಗಳನ್ನು ಕಾಫಿ ಪುಡಿ ಹಾಕಿ ತಯಾರು ಮಾಡಲಾಗುತ್ತೆ ದ ಅದರ್ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ಏಷ್ಯಾ ಇನ್ಕ್ಲೂಡ್ ಕಾಟನ್ ಜ್ಯೂಟ್ ಆ್ಯಂಡ್ ಶುಗರ್ ಕೇನ್ ಅಂದರೆ ಇವಲ್ಲದೆ ಬೇರೆ ಪದಾರ್ಥಗಳು ಯಾವ ಬೆಳೀತಾರೆ ಅಂದರೆ ಕಾಟನ್ ಕಾಟನ್ ಜೂಟ್ ಮತ್ತು ಶುಗರ್ ಕೇನ್ ಜೂಟ್ ಅಂದರೆ ಅದು ಒಂದು ರೀತಿ ಫೈಬರ್ ಕ್ರಾಪ್ಸ್ ಆಗಿರುತ್ತೆ ಅದರಿಂದ ಬಟ್ಟೆಯನ್ನು ತಯಾರು ಮಾಡಲಾಗುತ್ತೆ ಶುಗರ್ ಕೇನ್ ಅಂದರೆ ಕಬ್ಬು ಚೀನಾ ಇಂಡಿಯಾ ಪಾಕಿಸ್ತಾನ್ ಟರ್ಕಿ ತುರ್ಕೆ ಟರ್ಕೆಮಿನಿಸ್ತಾನ್ ಆ್ಯಂಡ್ ಉಜಿಕಿಸ್ತಾನ್ ಆರ್ ದ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ಕಾಟನ್ ಅಂದರೆ ಕಾಟನನ್ನು ಇಂಡಿಯಾ ಚೀನಾ ಪಾಕಿಸ್ತಾನ್ ಟರ್ಕಿ ತುರ್ಕಮಿಸ್ತಾನ್ ಉಜುಕಿಸ್ತಾನ್ಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಜೂಟ್ ಕಮ್ಸ್ ಮೇನ್ಲಿ ಫ್ರಮ್ ಬಾಂಗ್ಲಾದೇಶ್ ಚೀನಾ ಆ್ಯಂಡ್ ಇಂಡಿಯಾ ಅಂದರೆ ಜೂಟನ್ನು ಸಹ ಬಾಂಗ್ಲಾದೇಶ್ ಮತ್ತು ಚೀನಾ ಬಾಂಗ್ಲಾದೇಶ್ ಚೀನಾ ಮತ್ತು ಇಂಡಿಯಾದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ದ ಶುಗರ್ ಕ್ಯಾನ್ ಪ್ರೊಡ್ಯೂಸಿಂಗ್ ಏರಿಯಾ ಆರ್ ಇನ್ ಇಂಡಿಯಾ ಇಂಡಿಯಾ ಇಂಡೋನೇಷ್ಯಾ ಫಿಲಿಪೈನ್ಸ್ ಆ್ಯಂಡ್ ಬಾಂಗ್ಲಾದೇಶ್ ಹೌದಾ ಈ ಶುಗರ್ ಕೆನ್ ಅಂದರೆ ಕಬ್ಬನ್ನು ಇಂಡಿಯಾ ಫಿಲಿಪೈನ್ಸ್ ಇಂಡೋನೇಷ್ಯಾ ಮತ್ತು ಬಾಂಗ್ಲಾದೇಶಗಳಲ್ಲಿ ಹೆಚ್ಚಾಗಿ ಬರ್ತವೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಡ್ ಅಂದರೆ ಇಂಡಿಯಾ ಏನಿದೆಯಲ್ವಾ ಇಂಡಿಯಾನಲ್ಲಿ ಶುಗರನ್ನು ಬೆಳೆಸೋದಕ್ಕೆ ಸಾರಿ ಶುಗರ್ ಕೇನನ್ನು ಬೆಳೆಯೋದರಲ್ಲಿ ಪ್ರಪಂಚದ ಎರಡನೇ ಒಂದು ಸ್ಥಾನದಲ್ಲಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಇಂಡಿಯಾದಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಬರುವಂತಹ ಮಂಡ್ಯನಲ್ಲಿ ಹೆಚ್ಚಾಗಿ ಕಬ್ಬನ್ನು ಬೆಳೆಯಲಾಗುತ್ತೆ ಏಷ್ಯಾ ಈಸ್ ಆಲ್ಸೋ ಫೇಮಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಕಾಫಿ ಕೋಕೋ ಮಿಲ್ಲೆಟ್ಸ್ ಆ್ಯಂಡ್ ವೆರೈಟಿ ಆಫ್ ಪರ್ಸಸ್ ಸ್ಪೈಸಸ್ ಆಯಿಲ್ ಸೀಡ್ಸ್ ಎಕ್ಸೆಟ್ರಾ ಅಂದರೆ ಇವೆಲ್ಲವೂ ಇವೆಲ್ಲದರ ಜೊತೆಗೆ ಕಾಫಿಯನ್ನು ಬೆಳೆಯೋದಾಗಿರ್ಬೋದು ಕೋಕೋ ಮಿಲಿಮೆಟ್ಸ್ ಮತ್ತು ಅದೇ ರೀತಿಯಾಗಿ ಪರ್ಸಸ್ ಬೇಳೆಗಳನ್ನು ಸ್ಪೈಸಸ್ ಅಂದರೆ ಸಾಂಬಾರಿಗೆ ಬಳಸುವಂತಹ ಲವಂಗ ಚಕ್ಕೆ ಲಕ್ಕಿ ಇವುಗಳನ್ನು ಮತ್ತು ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಬೀಜಗಳನ್ನು ಬಳಸೋದರಲ್ಲಿ ಸಹ ಒಂದು ಒಂದು ಮಹತ್ವವನ್ನು ಅಂದರೆ ಪ್ರಾಮುಖ್ಯತೆಯನ್ನು ಹೊಂದ್ಕೊಂಡಿದೆ ಫೇಮಸ್ ಆಗಿದೆ ಅದೇ ರೀತಿಯಾಗಿ ಕ್ಲೈಮೇಟ್ ಏಷ್ಯಾನಲ್ಲಿರುವಂತಹ ಕ್ಲೈಮೇಟ್ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಕ್ಲೈಮೇಟ್ ಆ್ಯಂಡ್ ದ ನ್ಯಾಚುರಲ್ ವೆಜಿಟೇಷನ್ ಹೌದಾ ಕ್ಲೈಮೇಟ್ ಹ್ಯಾಸ್ ಮೆನ್ಷನ್ಡ್ ಅರ್ಲಿಯರ್ ಏಷ್ಯಾ ಈಸ್ ಎ ವೆರಿ ವಾಸ್ಟ್ ಕಾಂಟಿನೆಂಟ್ ಅಂದರೆ ಈಗ ಮೊದಲೇ ಗೊತ್ತಿರೋ ಥರ ಏಷ್ಯಾ ಒಂದು ತುಂಬ ದೊಡ್ಡದಾದಂತಹ ಒಂದು ಭೂಖಂಡ ಆಗಿದೆ ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಎಕ್ವೇಟರ್ ಟು ದ ಪೋಲಾರ್ ರೀಸನ್ ಹೌದಾ ಹ್ಯಾಸ್ ಅ ರಿಸರ್ಟ್ ಏಷ್ಯಾ ಹ್ಯಾಸ್ ಎ ವೈಡ್ ವೆರೈಟಿ ಆಫ್ ಕ್ಲೈಮೇಟ್ ಅಂದರೆ ಇದು ಒಂದು ದೊಡ್ಡ ಭೂಖಂಡ ಆಗಿದ್ದು ಹಲವಾರು ದೇಶಗಳನ್ನು ಹೊಂದಿರೋದ್ರಿಂದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಕ್ಲೈಮೇಟನ್ನು ಅಂದರೆ ವಾತಾವರಣವನ್ನು ಇದು ಹೊಂದಿದೆ ಏಷ್ಯಾ ಹ್ಯಾಸ್ ಸಮ್ ಆಫ್ ಕೋಲ್ಡೆಸ್ಟ್ ಲ್ಯಾಂಡ್ಸ್ ಇನ್ ದ ವರ್ಲ್ಡ್ ಅಂದರೆ ಪೋಲಾರ್ ಅಂದರೆ ಕೋಲ್ಡೆಸ್ಟ್ ಲ್ಯಾಂಡ್ ಅಂತ ಹೇಳಿ ಕರಿತೀವಿ ಹೌದಾ ಹ್ಯಾಸ್ ವೆಲ್ ಹ್ಯಾಸ್ ಸಮ್ ಆಫ್ ದ ಹಾಟೆಸ್ಟ್ ಏರಿಯಾಸ್ ಅದರ ಜೊತೆ ಏನು ನಮ್ಮ ಏಷ್ಯಾ ನಮ್ಮ ಏಷ್ಯಾದಲ್ಲಿ ಅತ್ಯಂತ ತಣ್ಣಗಿರುವಂತಹ ಪ್ರದೇಶಗಳು ಇವೆ ಅದೇ ರೀತಿಯಾಗಿ ಅತ್ಯಂತ ಬಿಸಿಯಾದಂತಹ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ಬೋದು ಅವು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಸೆಂಟ್ರಲ್ ಮತ್ತು ಸೌತ್ ವೆಸ್ಟಲ್ಲಿ ಹಾಟ್ ಆಗಿರೋಂತಹ ಪ್ರದೇಶಗಳು ಕಂಡು ಬರ್ತವೆ ದ ಡ್ರೈಯೆಸ್ಟ್ ಹ್ಯಾಸ್ ಆಲ್ಸೋ ದ ವೆಟ್ಟೆಸ್ಟ್ ಅಂದರೆ ಬ ಒಣ ಒಣ ಪ್ರದೇಶಗಳು ಸಹ ಇದ್ದಾವೆ ಅದೇ ರೀತಿಯಾಗಿ ಹಸಿಯಾದಂತಹ ಪ್ರದೇಶಗಳನ್ನು ಸಾವು ಇಲ್ಲಿ ಸಹ Not the varied climate of the uh, continent is due to several factors such as size, latitude. ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಫಿಸಿಕಲ್ ಫಿಯೇಚರ್ಸ್ ಮಾನ್ಸೂನ್ ವಿಂಡ್ಸ್ ಎಕ್ಸೆಟ್ರಾ ಅಂದರೆ ಯಾಕೆ ಏಷ್ಯಾನಲ್ಲಿ ಇಷ್ಟು ವೆರೈಟಿ ಆಗಿರುವಂತಹ ಕ್ಲೈಮೇಟ್ನ ನಾವು ಕಾಣ್ಕೊಳ್ತೀವಿ ಅಂತಂದರೆ ಮೊದಲೇ ಒಂದು ಕಾರಣ ಏನು ಅಂದರೆ ಇದೊಂದು ದೊಡ್ಡ ಭೂಖಂಡ ಆಗಿದೆ ಹೌದಾ ಅದ್ರ ಜೊತೆಗೆ ಸೈಜ್ ಗಾತ್ರ ಆಗಿರ್ಬೋದು ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂದರೆ ಭೂಮಧ್ಯ ರೇಖೆಗಳ ಏನಾದೋಗಿರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಿಸಿಕಲ್ ಫಿಯೇಚರ್ಸ್ ಅಂದರೆ ಭೌಗೋಳಿಕ ಒಂದು ಸ ಕಾರಣಗಳಾಗಿರ್ಬೋದು ಮಾನ್ಸೂನ್ ವಿಂಡ್ಸ್ ಅಂದರೆ ಮಾನ್ಸೂನ್ ಮಾರುತಗಳು ಸಹ ಇದಕ್ಕೆ ಕಾರಣ ಆಗಿರುತ್ತೆ ಟೆಂಪ್ರೇಚರ್ ಇಟ್ ವೇರಿಯಸ್ ಫ್ರಮ್ ಒನ್ ರೀಸನ್ ಟು ಅನದರ್ ಆ್ಯಂಡ್ ಫ್ರಮ್ ಒನ್ ಸೀಸನ್ ಟು ಅನದರ್ ಅಂದರೆ ಟೆಂಪ್ರೇಚರ್ ಅಂದರೆ ಏನು ಹವ್ ವಾತಾವರಣದಲ್ಲಿರುವಂತಹ ಒಂದು ವಾತಾವರಣವನ್ನು ಟೆಂಪ್ರೇಚರ್ ಹೇಗಿರುತ್ತೆ ಅಂತಂದರೆ ಒಂದೊಂದು ಪ್ರದೇಶದಲ್ಲಿ ಸಹ ಒಂದೊಂದು ರೀತಿ ಇರುತ್ತೆ ಅದೇ ರೀತಿಯಾಗಿ ಸೀಸನ್ಗಳು ಅಂದರೆ ಕಾಲಗಳು ಬದಲಾದಂತೆ ಇಲ್ಲಿ ಸಹ ಟೆಂಪ್ರೇಚರ್ಸ್ ಬದಲಾಗ್ತಾ ಹೋಗ್ತವೆ ಇನ್ ಜಾನ್ವರಿ ದ ಸೌತನ್ ಕಂಟ್ರೀಸ್ ಆರ್ ಲೆಸ್ ಕೋಲ್ಡ್ ಅಂದರೆ ಸೌತ್ ಸೌತರ್ನ್ ಅಂದರೆ ದಕ್ಷಿಣ ಭಾಗದಲ್ಲಿರುವಂತಹ ದೇಶಗಳಲ್ಲಿ ಕಡಿಮೆ ಚಳಿಯನ್ನು ಹೊಂದಿರುತ್ತೆ ಬಟ್ ನಾರ್ತನ್ ಕಂಟ್ರೀಸ್ ಎಕ್ಸ್ಪೀರಿಯನ್ಸ್ ಬಿಟ್ಟರ್ ಕೋಲ್ಡ್ ಅಂತಂದರೆ ಉತ್ತರ ಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿ ಕೋಲ್ಡನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ವೆರ್ಕೋನಾಸ್ಕ್ ಇನ್ ಸೇಬಿರಿಯಾ ಇಸ್ ದ ಕೋಲ್ಡೆಸ್ಟ್ ಪ್ಲೇಸ್ ಅಂದರೆ ವರ್ಕೋನಾಸ್ಕ್ ಇನ್ ವರ್ಕೋನಾಸ್ಕ್ ಅನ್ನೋ ಪ್ರದೇಶ ಸೈಬೀರಿಯಾನಲ್ಲಿ ಕಂಡುಬರುತ್ತೆ ಇದು ಇಲ್ಲಿ ಅತ್ಯಂತ ಒಂದು ತಣ್ಣನೆಯ ಒಂದು ಪ್ರದೇಶವನ್ನು ಅಂತ ನಾವಿಲ್ಲಿ ಹೇಳ್ತೀವಿ ಇನ್ ಜುಲೈ ಇದು ಜೂನಲ್ಲಿ ಇರೋ ಜನ್ವರಿನಲ್ಲಿ ಸಾರಿ ಜನ್ವರಿನಲ್ಲಿ ಇರುವಂತಹ ಒಂದು ಟೆಂಪ್ರೇಚರ್ ಆಗಿದೆ ಇನ್ ಜುಲೈ ಎ ಗ್ರೇಟರ್ ಪಾರ್ಟ್ ಆಫ್ ಕಾಂಟಿನೆಂಟ್ ಹೀಸ್ ಹಾಟ್ ಅಂತಂದರೆ ಜುಲೈನಲ್ಲಿ ಹೆಚ್ಚಾಗಿ ಹಾಟ್ ಆಗಿರೋ ಬಿಸಿ ವಾತಾವರಣವನ್ನು ನಾವಿಲ್ಲಿ ನೋಡ್ಬೋದು ವಿತ್ ದ ಎಕ್ಸ್ಪೆಕ್ಟೇಷನ್ ಆಫ್ ನಾರ್ಥನ್ ಸೈಬೀರಿಯಾ ಆ್ಯಂಡ್ ದ ಹೈ ಮೌಂಟೇನ್ಸ್ ಆ್ಯಂಡ್ ಪ್ಲೇಟಿಸ್ ಆಫ್ ಸೆಂಟ್ರಲ್ ಏಷ್ಯಾ ಅಂದರೆ ಯಾವ ಒಂದು ಪ್ರದೇಶಗಳನ್ನು ಬಿಟ್ಟು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಅಂತಂದರೆ ಬಿಟ್ಟು ಅಂತಂದರೆ ನಾರ್ಥನ್ ಸೈಬೀರಿಯಾ ನಾರ್ತಲ್ಲಿ ಅಂತಂದರೆ ಉತ್ತರದಲ್ಲಿ ಬರುವಂಥ ಸೈಬೀರಿಯಾ ಸೈಬೀರಿಯಾ ಮತ್ತು ಮೌಂಟೇನ್ಸ್ಗಳಲ್ಲಿ ಮತ್ತು ಪ್ರಸ್ಥಭೂಮಿ ಸೆಂಟ್ರಲ್ ಏಷ್ಯಾನಲ್ಲಿ ಬರುವಂತಹ ಪ್ರಸ್ಥಭೂಮಿಗಳಲ್ಲಿ ಹಾಟ್ ಆಗಿರುವಂಥ ವಾತಾವರಣ ನಾವು ಇಲ್ಲಿ ನೋಡೋಕ್ಕಾಗಲ್ಲ ಇನ್ ಸಮ್ ಪ್ಲೇಸಸ್ ದ ಟೆಂಪ್ರೇಚರ್ ರೈಸಸ್ ಬಿಹಾಂಡ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಜುಲೈಯಲ್ಲಿ ಟೆಂಪ್ರೇಚರ್ ಹೇಗಿರುತ್ತೆ ಅಂತಂದರೆ ಫಾರ್ಟಿ ಡಿಗ್ರಿ ವರೆಗೂ ನಾವು ನೋಡ್ಕೊಳ್ತಾ ಹೋಗ್ಬೋದು ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಅಂದರೆ ರೈನ್ಫಾಲ್ ಮಳೆಯ ಒಂದು ಮಳೆಯು ಮಳೆಯ ಒಂದು ಯಾವ ರೀತಿ ಆಗುತ್ತೆ ಯಾವ್ಯಾವ ಕಡೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಮೋಸ್ಟ್ ಆಫ್ ರೈನ್ಫಾಲ್ ಇನ್ ಏಷ್ಯಾ ಈಸ್ ಸ್ ಬೈ ದ ಸಮ್ಮರ್ ಅಂತಂದರೆ ಬೇಸಿಗೆಗಾಲವನ್ನು ಒಂದು ಅವಲಂಬಿಸುತ್ತೆ ಸೌತ್ ವೆಸ್ಟ್ ಅಂದರೆ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಸ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಖಾಲಿ ಮುಗಿದ ತಕ್ಷಣ ಬರುತ್ತೆ ಮಾನ್ಸೂನ್ಸ್ ಎ ವಾರ್ಮ್ ಮಾಯ್ಸ್ಟ್ ವಿಂಡ್ಸ್ ಮಾನ್ಸೂನ್ಸ್ ಅಂತಂದರೆ ಒಂದು ಬೆಚ್ಚನೆಯ ಶೀತ ಬೆಚ್ಚನೆಯ ನೀರಿನ ಅಂಶವನ್ನು ಹೊಂದಿರುವಂತಹ ಒಂದು ಮಾರುತ ಬಟ್ ಆ ಮಾನ್ಸೂನ್ಸ್ ಡು ನಾಟ್ ರೀಚ್ ದ ಸೆಂಟ್ರಲ್ ಪಾರ್ಟ್ ಆಫ್ ಏಷ್ಯಾ ಅಂದರೆ ಈ ಮಾನ್ಸೂನ್ ಮಾರುತಗಳೇನಿದೆಯವಲ್ಲ ಇವು ಏಷ್ಯಾದ ಸೆಂಟ್ರಲ್ ಭಾಗವನ್ನು ಮುಟ್ಟೋಕೆ ಆಗಲ್ಲ ವಿಚ್ ಈಸ್ ಡ್ರೈ ಥ್ರೂ ಓಟ್ ದ ಏರಿಯಾ ಹಾಗಾಗಿ ಈ ಸೆಂಟ್ರಲ್ ಭಾಗದಲ್ಲಿರುವಂಥ ಏಷ್ಯಾ ಏನಿದೆ ಅದು ಈ ವರ್ಷ ಪೂರ್ತಿ ಒಣ ಒಂದು ಪ್ರದೇಶವನ್ನು ಹೊಂದಿದೆ ಇನ್ ವಿಂಟರ್ ದ ವೆಸ್ಟ್ರೀಯಸ್ ಕಾಸ್ ರೇನ್ಫಾಲ್ ಇನ್ ದ ವೆಸ್ಟರ್ನ್ ಏಷ್ಯನ್ ಕಂಟ್ರೀಸ್ ಅಂದರೆ ವಿಂಟರ್ ಇರೋ ಸಂದರ್ಭದಲ್ಲಿ ವೆಸ್ಟ್ರಿಯಸ್ ಕಾಸ್ ಅಂದರೆ ವೆಸ್ಟರ್ನಿಂದ ಬೀಸುವಂತಹ ಗಾಳಿಯಿಂದ ವೆಸ್ಟರ್ನ್ ಭಾಗಗಳಲ್ಲಿ ಮಳೆಯ ಒಂದು ಆಗೋ ಸಾಧ್ಯತೆಗಳನ್ನು ನೋಡ್ಬೋದು ಈಸ್ಟರ್ನ್ ಪಾರ್ಟ್ಸ್ ಆಫ್ ಚೀನಾ ದ ಫಿಲಿಪೈನ್ಸ್ ಮಲೇಷಿಯಾ ಎಕ್ಸೆಟ್ರಾ ರಿಸೀವ್ ರೇನ್ಫಾಲ್ ಫ್ರಮ್ ದ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಪೂರ್ವ ಭಾಗದಲ್ಲಿ ಬರುವಂತಹ ಚೀನಾ ಫಿಲಿಪೈನ್ಸ್ ಮಲೇಷಿಯಾ ಮೊದಲಾದವುಗಳು ಸ ಏನು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಸಾಧಾರಣವಾಗಿ ಬರುವಂತಹ ಸೈಕ್ಲೋನ್ಗಳಿಂದ ಮಳೆಯನ್ನು ನಾವು ಪಡಿತಾವೆ ಅಂತ ನಾವು ನೋಡ್ಬೋದು ವಿಂಟರ್ ಸೀಸನ್ ಯಾವುದು ಚ ವಿಂಟರ್ ಸೀಸನ್ ಅಂದರೆ ಚಳಿಗಾಲ ದ ಪೀರಿಯಡ್ ಫ್ರಮ್ ಅಕ್ಟೋಬರ್ ಟು ಮಾರ್ಚ್ ಈಸ್ ವಿಂಟರ್ ಇನ್ ಮೋಸ್ಟ್ ಪಾರ್ಟ್ ಆಫ್ ಏಷ್ಯಾ ಹ್ಯಾಸ್ ಎ ಗ್ರೇಟರ್ ಪಾರ್ಟ್ ಆಫ್ ಏಷ್ಯಾ ಲೈಸ್ ಇನ್ ದ ನಾರ್ಥನ್ ಹೆಮಿಸ್ಪಿಯರ್ ಅಂತಂದರೆ ಈ ಅಕ್ಟೋಬರಿಂದ ಮಾರ್ಚ್ವರೆಗೂ ನಾವು ಮ ಚಳಿಗಾಲ ಅಂತ ಹೇಳಿ ಕರಿತೀವಿ ವಿಂಟರ್ ಸೀಸನ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಇದು ಹೆಚ್ಚಾಗಿ ಏಷ್ಯಾದ ಹಲವು ಭಾಗಗಳಲ್ಲಿ ವಿಂಟರ್ ಸೀಸನನ್ನು ನಾವು ನೋಡ್ಬೋದು ಈಗ ಸದ್ಯ ನಮ್ಮ ದೇಶದಲ್ಲಿ ನಡೀತಾ ಇರುವಂಥದ್ದು ವಿಂಟರ್ ಸೀಸನ್ ಈಗ ನಮ್ಮ ನಾವು ಇರುವಂತಹ ಪ್ರದೇಶಗಳಲ್ಲಿ ಸಹ ಈಗ ನಾನು ಹೊಸ್ಪೆಟಲ್ ಇದ್ದೀನಿ ಇಲ್ಲಿ ಸಹ ಯಾವುದಿದೆ ವಿಂಟರ್ ಸೀಸನ್ ನಡೀತಿದೆ ನೀವಿರುವಂತಹ ಬನಿಗಲಲ್ಲೂ ಸಹ ವಿಂಟರ್ ಸೀಸನ್ ನಡೀತಾ ಇದೆ ಹೌದಾ ಅದೇ ರೀತಿಯಾಗಿ ಹೆಚ್ಚು ಭಾಗ ಏಷ್ಯಾದಲ್ಲಿರುವಂಥ ಹೆಚ್ಚು ಭಾಗ ಏನು ವಿಂಟರ್ ಸೀಸನನ್ನು ಹೊಂದಿರುತ್ತೆ ಅಕ್ಟೋಬರಿಂದ ಮಾರ್ಚ್ವರೆಗೂ ದ ರೇಸ್ ಆಫ್ ದ ಸನ್ ಆರ್ ಸ್ಲ್ಯಾಂಟಿಂಗ್ ಇನ್ ದ ನಾರ್ತ್ ನಾರ್ಥನ್ ಎಮಿಸ್ಫಿಯರ್ ಡ್ಯೂರಿಂಗ್ ದ ಸೀಸನ್ ಅಂತಂದರೆ ಇಲ್ಲಿ ಸನ್ ಏನಿದೆ ಇಲ್ಲಿ ಸೂರ್ಯನ ಕಿರಣಗಳು ಉತ್ತರ ಭಾಗದ ಕಡೆಗೆ ಉತ್ತರ ಭಾಗದ ಕಡೆಗೆ ಚಲಿಸ್ತಾ ಇರ್ತವೆ ಈ ಒಂದು ಸೀಸನ್ನ ಸಂದರ್ಭದಲ್ಲಿ ಸೊ ಮೋಸ್ಟ್ ಆಫ್ ಏಷ್ಯಾ ಎಕ್ಸ್ಪೀರಿಯನ್ಸ್ ವೆರಿ ಲೋ ಟೆಂಪ್ರೇಚರ್ ಆ್ಯಂಡ್ ಬಿಕಮ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಅಂದರೆ ಉತ್ತರ ಭಾಗದ ಕಡೆಗೆ ಸೂರ್ಯನ ಕಿರಣಗಳು ಸೂರ್ಯ ಉತ್ತರ ಭಾಗಕ್ಕೆ ತಿರುಗೋದ್ರಿಂದ ಏನಾಗುತ್ತೆ ಹೆಚ್ಚು ಏನು ಲೋ ಆಗಿರುವಂತಹ ಟೆಂಪ್ರೇಚರ್ನ ಹೊಂದ್ಬಿಟ್ಟು ಹೊಂದಿರುತ್ತೆ ಮತ್ತು ತುಂಬ ಅತೀವವಾದ ಚಳಿಯನ್ನು ನಾವಿಲ್ಲಿ ಅನುಭವವನ್ನು ಪಡಿತೀವಿ ದ ಅಟ್ಮಾಸ್ಫಿಯಕ್ ಫ್ರೆಷರ್ ಈಸ್ ಹೈ ಇನ್ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಲೋ ಓವರ್ ದ ಇಂಡಿಯನ್ ಓಷಿಯನ್ ಅಂದರೆ ಸೆಂಟ್ರಲ್ ಏಷ್ಯಾನಲ್ಲಿ ಹೈ ಆಗಿರುವಂತಹ ಅಟ್ಮಾಸ್ಫಿಯರ್ ಇರುತ್ತೆ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ತುಂಬ ಲೋ ಆಗಿರುವಂತಹ ಒಂದು ಗಾಳಿಯನ್ನು ಚಳಿಯನ್ನು ವಾತಾವರಣ ನೋಡ್ಬೋದು ವಿಂಡ್ಸ್ ದೇರ್ ಫೋರ್ ಬ್ಲೋ ಫ್ರಮ್ ದ ಲ್ಯಾಂಡ್ ಟು ದ ಸೀ ಅಂದರೆ ಮಾರುತಗಳು ಏನಿದಾವಲ್ಲ ಭೂಮಿಯಿಂದ ಸೂ ಸಾರಿ ಸಮುದ್ರದ ಅಲೆಗಳ ಸಮುದ್ರ ತಟ್ಟದಕ್ಕಿಂತ ಮೇಲ್ಗಡೆ ಹಾರ್ ಮೇಲ್ಗಡೆ ಬೀಸ್ತಾ ಇರ್ತವೆ ದೇ ಆರ್ ಡ್ರೈ ಆ್ಯಂಡ್ ಡು ನಾಟ್ ಕಾಸ್ ರೇನ್ಫಾಲ್ ಅಂದರೆ ಈ ಮಾರುತಗಳು ಒಣ ಒಂದು ಹವೆಯನ್ನು ಹೊಂದಿದ್ದು ನಿ ಮಳೆಯನ್ನು ತರುವಂತಹ ಸಂದರ್ಭಗಳು ಕಡಿಮೆ ಇರುತ್ತೆ ಹೆನ್ಸ್ ದೇರ್ ಈಸ್ ಎ ಲಿಟಲ್ ರೈನ್ಫಾಲ್ ಇನ್ ವೆಂಟರ್ ಆದರೂ ಸಹ ಆ ಕೆಲವೊಂದು ಕಡೆ ಮಳೆ ಆಗೋ ಸಾಧ್ಯತೆಗಳು ನೋಡಬಹುದು ಸಮ್ಮರ್ ಸೀಸನ್ ದ ಕಂಡೀಷನ್ಸ್ ಆರ್ ರಿವೈಸ್ಡ್ ಡ್ಯೂರಿಂಗ್ ಸಮ್ಮರ್ ಅಂದರೆ ಈಗ ರಿವರ್ಸ್ಡ್ ಈಗ ನಾವೇನು ನೋಡಿದ್ವಲ್ಲ ಅದಕ್ಕಿಂತ ರಿವರ್ಸ್ ಆಗಿರುವಂಥ ಒಂದು ಕ್ಲೈಮೇಟ್ ಕಂಡೀಷನ್ ಅಂದರೆ ವಾತಾವರಣ ಸ ಕಂಡೀಷನ್ ಅನ್ನು ಹೊಂದಿರ್ತೀವಿ ಇಟ್ ಸ್ಟಾರ್ಟ್ಸ್ ಇನ್ ಏಪ್ರಿಲ್ ಆ್ಯಂಡ್ ಎಂಡ್ಸ್ ಇನ್ ಸೆಪ್ಟೆಂಬರ್ ಅಂದರೆ ಈ ಒಂದು ಬೇಸಿಗೆ ಕಾಲ ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಕಾಲ ಏನಿದೆಯಲ್ಲ ಏಪ್ರಿಲಲ್ಲಿ ಶುರು ಆಗಿ ಸೆಪ್ಟೆಂಬರ್ಗೆ ಮುಗಿಯುತ್ತೆ ದ ಸನ್ ಶೈನ್ಸ್ ವರ್ಟಿಕಲಿ ಇನ್ ದ ನಾರ್ಥನ್ ಹೆಮಿಸ್ಪಿಯರ್ ಅಂತಂದರೆ ಸೂರ್ಯನು ಉತ್ತರ ಭಾಗದಲ್ಲಿಯೇ ಹೆಚ್ಚಾಗಿ ಹೊಳಿತಾಯಿರ್ತಾನೆ ಸೊ ಮೋಸ್ಟ್ ಆಫ್ ಏಷ್ಯಾ ಹ್ಯಾಸ್ ಹೈ ಟೆಂಪ್ರೇಚರ್ ಆ್ಯಂಡ್ ಇಟ್ ಕಾಸಸ್ ಲೋ ಪ್ರೆಷರ್ ಇನ್ ಸೆಂಟ್ರಲ್ ಏಷ್ಯಾ ಇಲ್ಲಿ ಹೆಚ್ಚಾಗಿರುವಂತಹ ಟೆಂಪ್ರೇಚರ್ನ ನೋಡ್ಬೋದು ಮತ್ತೆ ಸೆಂಟ್ರಲ್ ಏಷ್ಯಾನಲ್ಲಿ ಲೋ ಆಗಿರೋ ಅಂತಹ ಒಂದು ಪ್ರೆಷರನ್ನು ನಾವಿಲ್ಲಿ ಕಾಣ್ಬೋದು ವಿಂಡ್ಸ್ ದೇರ್ ಫೋರ್ ಬ್ಲೋ ಫ್ರಮ್ ದ ಸೀ ಟುವರ್ಡ್ಸ್ ದ ಲ್ಯಾಂಡ್ ದೇ ಕಾಸಸ್ ಹೆವಿ ರೇನ್ ಫಾಲ್ ಟು ಮೋಸ್ಟ್ ಪಾರ್ಟ್ಸ್ ಆಫ್ ಏಷ್ಯಾ ಅಂತಂದ್ರೆ ಈ ಮಾರುತಗಳು ಮಳೆಯ ಮಾರುತಗಳು ಏನಿದಾವಲ್ಲ ಅವು ಸಮುದ್ರದ ಮೇಲ್ಗಡೆ ಸಮುದ್ರ ತಟದಕ್ಕಿಂತ ಮೇಲ್ಗಡೆ ಹಾರ್ ಮೇಲ್ಗಡೆ ಬೀಸೋದ್ರಿಂದ ಏನಾಗುತ್ತೆ ಮಳೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಕೆಲವೊಂದು ಏಷ್ಯಾದ ಕಂಟ್ರಿಗಳಲ್ಲಿ ಮಳೆಯನ್ನು ಸಹ ಇವು ತರ್ತವೆ ಇಲ್ಲಿ ನೋಡೋದಾದರೆ ನೋಡಿರಿ ವರ್ಕೊನೆಸ್ಕ ಇನ್ ಸೈಬೀರಿಯಾ ಹ್ಯಾಸ್ ಫಿಫ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಓಮ್ಕ್ಯಾನಿಕ್ ಹ್ಯಾಸ್ ಸೆವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇನ್ ಜಾನ್ವರಿ ಅಂತಂದರೆ ಇಲ್ಲಿ ಚಳಿಯ ಒಂದು ವ್ಯತ್ಯಾಸ ಯಾವ ರೀತಿ ಇರುತ್ತೆ ಅಂತಂದರೆ ಫಿಫ್ಟಿ ಒನ್ ಡಿಗ್ರಿ ಇರುತ್ತೆ ಮತ್ತು ಸೆವೆಂಟಿ ಒನ್ ಡಿಗ್ರಿ ಇರುತ್ತೆ ಹೌದಾ ಮಾಸ್ನರ್ ಈಸ್ ಮೇಘಾಲಯ ರಿಸೀವ್ ಹೈಯೆಸ್ಟ್ ರೈನ್ಫಾಲ್ ಇನ್ ದ ವರ್ಲ್ಡ್ ಅಂದರೆ ಭಾರತದಲ್ಲಿರುವಂತಹ ಮೇಘಾಲಯ ಅನ್ನೋ ಪ್ರದೇಶ ಹೆಚ್ಚು ಮಳೆಯನ್ನು ಪಡೆಯೋ ಒಂದು ಪ್ರದೇಶ ಆಗಿದೆ ಥ್ಯಾಂಕ್ ಯು ವಿ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್